ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಡ್ಡಹಟ್ಟಿ ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅದ್ಧೂರಿಯಾಗಿ ನಡೆದ 31ನೇ ವರ್ಷದ ಅದ್ಧೂರಿ ಗಣೇಶೋತ್ಸವ ಹಾಗೂ ಕರಗ ಮಹೋತ್ಸವ. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕುಮಾರ್ ಭೈರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ, ತಮಟೆ ವಾದ್ಯ, ಗಣ್ಯರಿಗೆ ಸನ್ಮಾನ, ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ನಟ ಡ್ರಾಗನ್ ಮಂಜು, ಮುಖಂಡರಾದ ಗುಡ್ಡಹಟ್ಟಿ ಅನಿಲ್, ಮಧು ಬುಜ್ಜಿ, ಸಂಜು, ಮನು, ಅನಿಲ್, ಗೌತಮ್, ಸಾಗರ್ ಹಾಗೂ ಶ್ರೀ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
ಗುಡೇಟಿ ಗ್ರಾಮದಲ್ಲಿ ಗಣೇಶ ದೇವಸ್ಥಾನ ಕಾರ್ಯಕ್ರಮಕ್ಕೆ ಗುಡೇಟಿಯ ವಿನಾಯಕ ಭಕ್ತ ಮಂಡಳಿಯ ಎಲ್ಲ ಭಕ್ತಶಿಯರು ಈ ದಿನ ಗಣೇಶೋತ್ಸವವನ್ನು ಬಹಳ ವಿಶೇಷವಾಗಿ ಮಾಡಿದಂಥ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀಯುತವಾದಂಥ ಭೀಮಾ ಸಿನಿಮಾದ ಖ್ಯಾತಿಯನ್ನು ಪಡೆದಂತಹ ವಿಶೇಷವಾಗಿ ಸಿನಿಮಾದಲ್ಲಿ ಬಹಳ ಸುಂದರವಾಗಿ ನಟಿಸಿರುವಂತಹ ಖಳನಾಯಕನ ಪಾತ್ರದಲ್ಲಿ ಮಂಜೂರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಇಲ್ಲಿನ ಗಣಪತಿಯ ಭಕ್ತಾಶಯರಿಗೂ ಮತ್ತೆ ಗಣಪತಿಯ ಎಲ್ಲ ಸದಸ್ಯ ಬಳಗರಿಗೆ ತುಂಬಾ ಖುಷಿಯನ್ನು ತಂದಿದೆ. ಹಾಗಾಗಿ ಗಣೇಶನ ಪ್ರೀತಿ ವಿಶ್ವಾಸ ಭಕ್ತಿ ಇನ್ನೂ ಒಂದಷ್ಟು ಈ ಭಾಗದ ಜನಗಳಿಗೆ ಇರಲಿ ಅಂತ ಹೇಳ್ತಾ ಮಂಗಳೂರಿಗೆ ಸಹ ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಅವಕಾಶ. ಕಾರಣ ಏನಂತ ಹೇಳಿದ್ರೆ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೂ ಜನಗಳ ಮಧ್ಯೆ ಬಂದು ಅವರ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ, ಅದು ಬಹಳ ಹೆಮ್ಮೆಯ ವಿಷಯ. ಆಗ ಇಂಥವರು ಸಿನಿಮಾ ರಂಗದಲ್ಲಿ ಇನ್ನ ಉನ್ನತ ಮಟ್ಟಕ್ಕೆ ಹೆಚ್ಚಿನ ಮಟ್ಟಕ್ಕೆ ಬೆಳಿಬೇಕು. ಇನ್ನ ಮುಂದಿನ ದಿನಗಳಲ್ಲಿ ನಿಂಗಣ್ಣರಿಗೆ ಸಿನಿಮಾಗಳಲ್ಲಿ ನಡೆಸುವಂತ ನಾಯಕ ನಟನಾಗಿ ನಡೆಸುವಂತ ಎಲ್ಲಾ ಅವಕಾಶಗಳು ಗಣಪತಿ ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಗ್ಲಿ ಅಂತೇಳಿ ನಿಂಗಣ್ಣರಿಗೆ ಮತ್ತೆ ಇಲ್ಲಿ ಕರೆದಂತ ಎಲ್ರಿಗೂ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಿಟಿ ವಿಲೇಜ್ 31 ವರ್ಷ ಅದ್ದೂರಿ ಸಮಾರಂಭ ಇದೆ. ಸೊ ನಮ್ಮನ್ನ ಆಸ್ ಎ ಸೆಲೆಬ್ರಿಟಿ ಎಲ್ಲೂ ಕರ್ಸ್ಕೊಂಡಿಲ್ಲ, ಇಲ್ಲೂ ಅಷ್ಟೇ ನಮ್ಮ ಸೆಲೆಬ್ರಿಟಿ ಕರ್ಸ್ಕೊಂಡಿಲ್ಲ, ಆಸ್ ಎ ಬ್ರದರ್ ಆಗಿ ಕರ್ಸ್ಕೊಂಡಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಸೊ ಮತ್ತೆ ದೊಡ್ಡ ದೊಡ್ಡವರು ಏನ ವ್ಯಕ್ತಿಗಳು ಬಂದು ನಮ್ಮ ವಿಶ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಅವ್ರ ಮನೆ ಮೌನಾಗಿ ಭಾವಿಸಿ ಎಲ್ಲ ಕಡೆ ಕರೆದು ನಾನು ಅದಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದೇನೆ. ಸೊ ಚಿಕ್ಕ ಕಡೆ ದೊಡ್ಡ ಕಡೆ ಅಂತಿಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ ಮುಂದೆ ಹೋಗ್ತಾ ಇದ್ದೀನಿ, ಎಲ್ಲ ಕಡೆ ದೊಡ್ಡ ಆಶೀರ್ವಾದ ಸಿಗ್ತಾ ಇದೆ ನಮ್ಗೆ. ಪರ್ಸನಲಿ ನಮ್ಗೆ ಯೂಸ್ ಆಗ್ತದೆ ಹೊರತು ಅವ್ರಿಗೆ ಏನ್ ಕಷ್ಟಿದ್ದಾರೆ ಸೆಲೆಬ್ರಿಟಿ ಊರವ್ರಿಗೂ ಒಂದ್ ಸ್ವಲ್ಪ ಹುಮ್ಮಸ್ ಬರ್ತದೆ. ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡದಾಗಿ ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ, ಇದೇ ತರ ಅವರು ಇನ್ನೂ ಮುಂದೆ ಅಷ್ಟು ಕರೆಯೋದನ್ನ ಅಂತ ಹೇಳಿ ತುಂಬಾ ಕೇಳ್ಕೊತಾ ಇದ್ದೀನಿ. ಆ ಗಣೇಶ ಇನ್ನು ಏನು ಮುಂದೆ ಬರೋ ಏನ್ ಗಣೇಶ ಹಬ್ಬ ಮಾಡಿದ್ದಾರೆ, ಮುಂದೆ ಗಣೇಶ ದೇವರು ಎಲ್ಲರಿಗೂ ಒಂದು ಏನು ಕಾರ್ಯಾಚರಣೆ ಮಾಡಿಸಿ ಎಲ್ಲರಿಗೂ ಒಂದು ಒಳ್ಳೆ ಸಮಯಕ್ಕೆ ಒಂದು ಒಳ್ಳೆ ಕೆಲಸ ಹಾಕೊಳ್ಳಿ, ಒಂದು ಒಳ್ಳೆ ರೀತಿಯ ಒಂದು ಲೈಫ್ ಮುಂದೆ ಅಂತ ಹೇಳ್ಬಿಟ್ಟು ಆ ದೇವ್ರು ಕೊರ್ಕೊತಾ ಇದ್ದೀನಿ. ಇವರಿಗೆ ಏನಿಲ್ಲ, ನಮ್ಗೆ ಮೂವಿಯಲ್ಲಿ ತೋರಿಸಿದ್ವಿ ಸೇನಾದ ಡ್ರಗ್ಸ್ ಡ್ರಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳ್ಬಿಟ್ಟು ಅದು ಎಲ್ಲ ಲಭ್ಯವಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸೊ ಮನೆಯವ್ರಿಗೆ ಗೊತ್ತಿದ್ರೆ ಟೈಮ್ ಇದೆ. ಸೊ ಹಾಗಾಗಿ ಫ್ರೆಂಡ್ಸ್ ಒಂದು ಜೊತೆಗಿರ್ತಾರೆ, ಇಲ್ಲಿಗೆ ಸಹ ಇದ್ರೆ ಕೂಡ ಅದನ್ನ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ತಿಳಿಸ್ಕೊಬೇಕು ಪೇರೆಂಟ್ಸ್ಗೆ. ಮತ್ತೆ ಅವರವರೇ ಎಚ್ಚರಿಸ್ಕೊಂಡು ಒಂದು ಕಾರ್ಯಾಚರಣೆ ಮಾಡಿ ಅದನ್ನ ಎಲ್ಲ ರಿಯಾಕ್ಸರ್ಸೋದು ಇನ್ನೊಂದು ನಾನು ಮಾಡೋದು ಅದನ್ನ ಮುಂದುವರಿಸಿ ಮಾಡಿಸಿ ಅದನ್ನ ಜನ ಉಳಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗ. ಸೊ ಆಲ್ಮೋಸ್ಟ್ ಇವಾಗ ನಮ್ಗೆ ಸಿಟಿ ಕಡೆಯಿಂದ ಔಟ್ರ್ ಕಡೆ ತುಂಬಾನೇ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಹಂಗಾಗಿ ಇವಾಗ ಆಲ್ಮೋಸ್ಟ್ ತಮಿಳ್ನಾಡಿಗೆ ಸೇರಿತ್ತು ಈ ಆಲ್ಮೋಸ್ಟ್ ಬಾರ್ಡರ್ ಇದು. ಸೊ ಇಲ್ಲೇ ಬಂದು ಇಷ್ಟೊಂದು ಪ್ರೀತಿ ಹಂಚ್ತಾ ಇದ್ದಾರೆ ಅನ್ನೋವಾಗ ನಾವು ಎಲ್ಲರೂ ಗೆದ್ದಿದ್ದೀನ ಬಿಟ್ಟು ನಾವು ಲೈಫ್ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದೀವಿ ಅನ್ನೋ ಅನಿಸ್ತಾ ಇದೆ. ಸೊ ಈ ತರ ಪ್ರೋತ್ಸಾಹ ಎಲ್ಲೂ ಸಿಗಲ್ಲ ಯಾರಿಗೂ. ಸೊ ಖಂಡಿತ ದೇವರು ನಮಗೆ ಕೊಟ್ಟಿದ್ರನ್ನ ಕಾಪಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ಉಬ್ಬಟ್ಟಿ ಗ್ರಾಮದಲ್ಲಿ ಇವತ್ತು ವಿನಾಯಕ ಗೆಳೆಯರ ಬಳಗ ವತಿಯಿಂದ ನಮ್ಮ ಕುಮಾರ್ ಬಾಯ್ಸ್ ಮತ್ತು ಸಹೋದರರು ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಒಂದು ವಿನಾಯಕನ ಉತ್ಸವ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ. ಮೊದಲನೇದಾಗಿ ವಿನಾಯಕನ ಉತ್ಸವಕ್ಕೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಗುಡ್ಡಡ್ಡು ಗ್ರಾಮದಲ್ಲಿ ಪ್ರತಿ ವರ್ಷ ಒಂದು ಕರಗ ಮಹೋತ್ಸವವನ್ನು ಹಮ್ಮಿಕೊಂಡು ನಮ್ಮೂರಲ್ಲಿ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರ್ತಾರೆ. ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಒಳ್ಳೆ ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರನ್ನ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕುಮಾರ್ ಮತ್ತೆ ಸಹೋದರರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.